ನೀವು ಎಲೆಕ್ಟ್ರಿಕ್ ಗಾಡಿ ತೊಗೊಳೋರಿದ್ರೆ ಖಂಡಿತವಾಗ್ಲೂ ಇದು ನಿಮಗಿರುತ್ತೆ. ಯಾಕಂದರೆ ಎಂಟಾರ್ ತೊಗೋಬೇಕು ಅನ್ನೋದು ಸೇಮ್ ಥರನೇ ನಿಮಗೆ ಎಲೆಕ್ಟ್ರಿಕ್ ಸ್ಕೂಟರ್ ಸ್ಪೋರ್ಟ್ಸ್ ವರ್ಷನ್ ಬಂದು ನಿಮಗೆ TVS ಲಾಂಚ್ ಮಾಡಿದ್ದಾರೆ. ಯಾಕಂದರೆ ನಿಮಗೆ ಎಲೆಕ್ಟ್ರಿಕ್ ಗಾಡಿಗಳು ಹಲವಾರು ಗಾಡಿಗಳು ಇದ್ದರೂ ಕೂಡ ನಾವು ಯಾಕೆ ಇದರ ಒಂದು ಬ್ರ್ಯಾಂಡನ್ನು ರೆಕಮೆಂಡ್ ಮಾಡ್ತೀವಿ ಅಂದರೆ, ಯಾಕಂದರೆ ಬ್ರ್ಯಾಂಡೆಡ್ ಬಂದುಬಿಟ್ಟು ಸೇಫ್ಟಿ ಪರ್ಪಸ್ ಇದೆ. ಯಾಕಂದರೆ ಇನ್ನು ಬಂದು ಎಲೆಕ್ಟ್ರಿಕಲಲ್ಲಿ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಆಗಬೇಕಾಗಿರೋದು ವಿಷಯಗಳು ಆಗಿದೆ. ಅದರಿಂದ ಯಾವುದೇ ಒಂದು ಗಾಡಿ ತೊಗೊಳ್ಳಿ, ಯಾವುದೇ ಒಂದು ಗಾಡಿ ತೊಗೊಳಕ್ಕೆ ಮುಂಚೆ ಫಸ್ಟ್ ನೀವೇನೆಂದರೆ ಒಂದು ಬ್ರ್ಯಾಂಡೆಡ್ ಗಾಡಿಗಳನ್ನ ತೊಗೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಇನ್ನು ಹಲವಾರು ಕಂಪ್ಲೇಂಟ್ಗಳು, ಇನ್ನು ಹಲವಾರು ಡೆವಲಪ್ಮೆಂಟ್ಸ್ಗಳು ಇನ್ನು ಮುಂದೆ ಮುಂದೆ ಬಲಿಬೇಕಾಗತ್ತೆ. ಯಾಕಂದರೆ ಅದೇ ಡಿಸೈನಲ್ಲಿ ಇವಾಗ ನೋಡಿ, ನಿಮಗೆ ನೋಡಿದ್ರೆ ನಮ್ಮ TVS ಬಂದುಬಿಟ್ಟು TVS X ಅಂತ ಒಂದು ಹೊಸ ಗಾಡಿನ ಬಿಟ್ಟಿದ್ದಾರೆ. ಯಾಕಂದರೆ ಇದರಲ್ಲಿ ಬಂದು ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಯಾಕಂದರೆ ಇದ್ರದ್ದು ಪ್ರೈಸ್ ಮಾತ್ರ ನಿಮ್ಗೆ ಹತ್ತಿರ ನೋಡಿದ್ರೆ ಒಂದು 2.5 ಲಕ್ಷವರೆಗೂ ಇದೆ. ಬಟ್ ಯಾಕಂದರೆ iQube ನಿಮಗೆ ಆಲ್ಮೋಸ್ಟ್ ಗೊತ್ತಿತ್ತು, ಎಲೆಕ್ಟ್ರಿಕಲಲ್ಲಿ ಇತ್ತು. ಬಟ್ ಆದರೆ ಇವಾಗ ಒಂದು ಹೊಸ ಮಾಡೆಲ್ ಬಿಟ್ಟಿದ್ದಾರೆ, ಇದೊಂದು ಸ್ಪೋರ್ಟ್ಸ್ ವರ್ಷನ್ಸು. ಯಾಕಂದರೆ ನಿಮಗೆ ಆಲ್ಮೋಸ್ಟ್ 2030 ನಿಮಗೆ ಆಲ್ಮೋಸ್ಟ್ ಇರುತ್ತೆ. ಬಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಒಂದೇ ಒಂದು ಚಾಲೆಂಜಿಂಗ್ ಏನಪ್ಪ ಅಂದರೆ ರೇಂಜ್. ಓಕೆನಾ, ಇದು 140 ಕಿಲೋಮೀಟರ್ಸ್ವರೆಗೂ ರೇಂಜ್ ಹೋಗುತ್ತೆ. ಬಟ್ ಅದು ಕೂಡ ಫುಲ್ ಟೈಮ್ ಇರುತ್ತೆ ಅನ್ನೋದು ಕ್ವಶನ್ ಮಾರ್ಕೆ. ಬಟ್ ಇದೇ ಥರ ಇರ್ತದೆ. ಯಾಕಂದರೆ ಇದರಲ್ಲಿ ಮೇನ್ ಅಂದರೆ ಈ ಡಿಸ್ಪ್ಲೇಗಳು, ಯಾಕಂದರೆ ಹಲವಾರು ಫೀಚರ್ಸ್ಗಳು, ಮತ್ತು ನೋಡ್ಬೇಕಾದ್ರೆ ಮೇನ್ ಏನಂದರೆ ನಿಮಗೆ ಸೂಪರ್ ಡೂಪರ್ ಆಗಿರುತ್ತೆ ಡಿಸ್ಪ್ಲೇಗಳು, ಎಲ್ಲನೂ ಚೆನ್ನಾಗಿದೆ. ಬಟ್ ಮೇನ್ ಅಂದರೆ ಚಾರ್ಜಿಂಗ್ ಆವಾಗವಾಗ ಮಾಡ್ತಾ ಇರಬೇಕು ಅಂತ, ಅದು ಒಂದು ಮಾತ್ರನೇ ಒಂದು ನೆಗೆಟಿವ್ ಬಿಟ್ಟರೆ ಬಟ್ ಬೇರೆ ಎಲ್ಲನೂ ಸೂಪರ್ ಆಗಿದೆ. ಪ್ರೈಸ್ ಮಾತ್ರ ಒಂದು ಆಲ್ಮೋಸ್ಟ್ ಅಂದರೆ 2.5 ಲಕ್ಷ ಶೋರೂಮ್ ಪ್ರೈಸ್ ಇದೆ. ಬಟ್ ಹತ್ರ 3 ಲಕ್ಷ ರೂ ಬರ್ಬೋದೇನು ಅಂತ. ಬಟ್ ಇದನ್ನು ನೀವು ನೋಡಿ ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೋಬೇಕಂದರೆ ಧಾರಾಳವಾಗಿ ಒಂದು ಬ್ರ್ಯಾಂಡೆಡ್ ಗಾಡಿಗಳನ್ನ ತೊಗೊಂಡ್ರೆ ನಿಮಗೆ ಯಾವತ್ತೂ ಒಳ್ಳೆಯ ವಿಷಯ. ಯಾಕಂದರೆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ನಿಮಗೆ ಚಾಲೆಂಜಿಂಗ್ ಇರೋದೇನೆಂದರೆ ಬ್ಯಾಟ್ರಿ ಲೈಫ್ ಇರುತ್ತೆ. ಯಾಕಂದರೆ ಇವತ್ತೊಂದು ಗಾಡಿ, ಯಾವುದೋ ಒಂದು ಗಾಡಿ ಕಂಪ್ನಿನ ಹೋಗಿ ಎಲೆಕ್ಟ್ರಿಕಲ್ ತೊಗೊಂಬಿಡ್ತೀರಾ, ಬಟ್ ಅವ್ರು ಏನಂದರೆ 3 ವರ್ಷ 5 ವರ್ಷ ಅಂತ ವಾರಂಟಿ ಕೊಟ್ಟಿರ್ತಾರೆ. ಬಟ್ ಅದು ಕಂಪ್ನಿ ನಾಳೆ ಹೋದಾಗ ಹಲವಾರು ನಮ್ಮ ಫ್ರೆಂಡ್ಸ್ಗಳು ಹೇಳ್ತಿದ್ದಾರೆ, ಸರ್ ಅದು ಕಂಪ್ನಿಗಳು ಇರಲ್ಲ, ಕೆಲವು ಕಂಪ್ನಿಗಳು ಸರಿಯಿಲ್ಲ ಸರ್, ನಿಮಗೆ ವಾರಂಟಿ ಬರೋದಿಲ್ಲ ಸರ್ ಅಂತ ಹೇಳ್ತಾರೆ. ಬಟ್ ಆದರೆ ಅದೇ ಒಂದು ಬ್ರ್ಯಾಂಡೆಡ್ ಕಂಪ್ನಿ, ಇವಾಗ TVS ಇರ್ಬೋದು, ಬಜಾಜ್ ಇರ್ಬೋದು, ಓಕೆನಂದ, ಬಟ್ ಇಂಥ ಗಾಡಿಗಳು ನೀವು ತೊಗೊಂಡ ಹ್ಯಾಥರ್ ಇರ್ಬೋದು, ಓಕೆನ ಹೋಲಾ ಇರ್ಬೋದು, ಈ ಥರ ಬ್ರ್ಯಾಂಡೆಡ್ ಅಂದು ಹೋದಾಗ ಖಂಡಿತವಾಗ್ಲೂ ನಿಮಗೆ ವಾರಂಟಿಗಳು ಸಿಗುತ್ತೆ. ಯಾಕಂದರೆ ಬ್ಯಾಟ್ರಿದು ಕಮ್ಮಿ ಅಂದರೆ ಒಂದು 30-50 ಸಾವಿರವರೆಗೂ ಡಿಫ್ರೆಂಟ್ ಆ್ಯಂಡ್ ವೆಹಿಕಲ್ಸ್ ರೇಂಜ್ಗಳಿದೆ. ಬಟ್ ಅದರಿಂದ ದಯವಿಟ್ಟು ನೀವು ಅಷ್ಟೇ, ನಿಮ್ಮ ಫ್ರೆಂಡ್ಸ್ಗಳಿಗೂ ಅಷ್ಟೇ, ಯಾವುದೇ ಒಂದು ಗಾಡಿ ತೊಗೋಬೇಕಾದ್ರೆ ಒಂದು ಕಂಪ್ನಿನಲ್ಲಿ ಹೋಗ್ಬಿಟ್ಟು ಆ ಗಾಡಿಗಳನ್ನ ತೊಗೊಳ್ಳಿ. ಪ್ರೈಸ್ ಸ್ವಲ್ಪ ಎಕ್ಸೆಸ್ ಇದ್ದರೂ ಕೂಡ ಬಟ್ ನಿಮಗೆ ನಾಳೆ ಸೇಫ್ಟಿ ಪರ್ಪಸ್ ಆಗುತ್ತೆ. ಪ್ಲಸ್ ಏನಂದರೆ ನಿಮಗೆ ನಾಳೆ ವಾರಂಟಿಗಳು ಸಿಗುತ್ತೆ. ಯಾಕಂದರೆ ಇವಾಗ ಮೋಟರ್ ಆಗಲಿ ಬ್ಯಾಟ್ರಿನಾಗಲಿ ಏನೇ ಒಂದಿದ್ರೂ ಕಂಪ್ನಿ ಏನು ಸ್ಟ್ಯಾಂಡರ್ಡ್ ವಾರಂಟಿ ಕೊಟ್ಟಿರ್ತಾರಲ್ಲ, ಅದಕ್ಕೆ ನೀವು ಖಂಡಿತವಾಗ್ಲೂ ಫೈಟ್ ಮಾಡ್ಬೋದು. ಬಟ್ ನಿಮಗೆ ಯಾವುದೇ ಹೆಸರು ಕಂಪ್ನಿ ಗೊತ್ತಿಲ್ಲದ್ರೆ ಕಂಪ್ನಿಗಳಿಗೆ ನೀವು ಗಾಡಿ ತೊಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ನಾಳೆ ನಿಮಗೆ ಪ್ರಾಬ್ಲಮ್. ಯಾಕಂದರೆ ಸುಮ್ಮನೆ ಅಂತಲ್ಲ, 30,000 40,000 ಏನೋ 1,000 2,000 ಅಂದರೆ ಟೆನ್ಷನ್ ಇಲ್ಲ, ನಾವು ತೊಗೋಬೋದು. ಬಟ್ 30,000 40,000 ಬಂದ್ಬಿಟ್ಟು ತೊಗೊಳೋಕ್ಕಾಗತ್ತೆ. ಬಟ್ ನಿಮಗೆ ನಾರ್ಮಲಾಗಿ ನಿಮಗೆ ಗೊತ್ತಿತ್ತು, ಬಟ್ ಆ ಗಾಡಿಗೂ ಈ ಗಾಡಿಗೂ ಸ್ವಲ್ಪ ವ್ಯತ್ಯಾಸ ಇದೆ, 1-2 ಡಬಲ್ ಆಗಿದೆ ಅಂತ. TVS iQube ಸೂಪರಾಗಿ ಹಿಟ್ ಆಗಿರೋದ್ರಿಂದನೇ ಇವಾಗ ಅವರು TVS X ಅಂತ ಒಂದು ಹೊಸ ಎಲೆಕ್ಟ್ರಿಕಲ್ ಗಾಡಿ ನಾವು ಲಾಂಚ್ ಮಾಡಿದ್ದಾರೆ. ಬಟ್ ಇದರದ್ದು ಸೇಮ್ ಅಂದರೆ ರೇಂಜ್ ಗೀಂಜ್ ಎಲ್ಲ ಸೇಮ್ ಇದೆ ಆಲ್ಮೋಸ್ಟ್ ಅಂದರೆ, ಅದೇ ರೇಂಜ್ ನನ್ನಿಂದ 140 ವರೆಗೂ ಇದೆ ಆ್ಯಕ್ಚುಲಿ, ಅಂತ 1:2 ಮಾಡಿದ್ದಾರೆ ಅದು ಕಂಪೇರ್ ಮಾಡಿದಾಗ. ಬಟ್ ಗಾಡಿನ ಸೂಪರಾಗಿದೆ ರೀ, ನೋಡೋದಕ್ಕಂತೂ ಚೆನ್ನಾಗಿದೆ. ಈ